ಸಲುಗೆಯಿಂದ ಚಿವುಟಿದ ಹಿರಣ್ಯರನ್ನು ಅಭಿನಂದಿಸ್ತೇನೆ ನಾನು. ಈ ವೇದಿಕೆಯಲ್ಲಿ ಪ್ರಧಾನ ಸ್ಥಾನದಲ್ಲಿ ಉಪಸ್ಥಿತರಿರುವ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳನ್ನು, ಅವರ ಅಸ್ತಿತ್ವವನ್ನು ಅತ್ಯಂತ ಗೌರವದ ನೆಲೆಯಿಂದ ಗುರುತಿಸುತ್ತಾ ನಮಸ್ಕರಿಸುತ್ತಾ, ಉಳಿದ ಆಡ್ಯ ಮಹನೀಯರನ್ನು ಕೂಡ ಇಲ್ಲಿ ಗ್ರಹಿಸುತ್ತಾ, ನನಗೆ ಶ್ರೀ ಸ್ವಾಮಿಗಳು ನೀಡಿದಂತಹ ಈ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಒಂದು ಎರಡು ಮಾತುಗಳನ್ನು ಆಡುವುದಕ್ಕೆ ಬಯಸ್ತೇನೆ. ಈ ವೇದಿಕೆ ಇದ್ದಕ್ಕಿದ್ದ ಹಾಗೆ ಒಂದು ಭಾವುಕವಾದಂಥ ವಾತಾವರಣಕ್ಕೆ ಜಾರಿಕೊಂಡ ಅನುಭವ ಎಲ್ಲರಿಗಾಗಿರಬೇಕು. ಸಾಧಾರಣವಾಗಿ ಹೇಳಿಕೆಗಳು ಯಾವತ್ತೂ ಗಟ್ಟಿ ಇರ್ತವೆ. ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಪ್ರತಿಸ್ಪಂದವಾಗಿ ಬರುವ ಮರು ಹೇಳಿಕೆಗಳು ದುರ್ಬಲವಾಗಿರುವುದೇ ಸಹಜ. ಬಹಳ ಕಷ್ಟಪಡಬೇಕಾಗ್ತದೆ ಮೂಲ ಪ್ರತಿಕ್ರಿಯೆಗೆ ಪುನಃ ಪ್ರತಿಕ್ರಿಯೆ ಸಲ್ಲಿಸಿ ಆ ಪ್ರತಿಕ್ರಿಯೆಯನ್ನು ಮೀರಿ ನಿಲ್ಲುವ ಪ್ರಯತ್ನ ಮಾಡುವುದಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಆದರೆ ಇಲ್ಲಿ ಒಂದು ತಿರುವು ಮುರುವಾದ ಸಂಗತಿಯನ್ನು ಕಂಡೆ ನಾನು. ನನ್ನ ಅತ್ಯಂತ ಮೆಚ್ಚಿನ, ನನ್ನ ಅತ್ಯಂತ ಪ್ರೀತಿಯ, ನನ್ನದೇ ತಾಲೂಕಿನ ಪರಿಸರದ ಬಳಪ, ಆ ಭಾಗದಲ್ಲೆಲ್ಲ ಬಹಳಷ್ಟು ಕಾಲ ಓಡಾಡಿದ ಅಮ್ಮಣ್ಣಾಯರೆಂದು ಗುರುತಿಸಬಹುದಾದಂತಹ ಎರಡು ಮೂರು ಜನ, ಲಕ್ಷ್ಮೀಶ ಅಮ್ಮಣ್ಣಾಯರು, ಪುರುಷೋತ್ತಮ ಅಮ್ಮಣ್ಣಾಯರು, ದಿನೇಶ್ ಅಮ್ಮಣ್ಣಾಯರು, ಬಹಳ ಸಣ್ಣ ಪ್ರಾಯದಲ್ಲಿ ನಾವು ಕಂಡಂತಹ ಅಮ್ಮಣ್ಣಾಯರು. ಅವರು ಅವರಿಗೆ ಅಭಿನಂದನೆಯನ್ನು ಹೇಳಿದ ಮೇಲೆ ಅದಕ್ಕೆ ಪ್ರತಿಕ್ರಿಯಿಸಿದ ವಿಧಾನ ಬಹಳ ಭಾವುಕವಾದುದು, ಒಂದು ಹೃದಯವನ್ನು ಕರಗಿಸುವಂತಹದ್ದು, ಬಹಳ ಒಂದು ಆರ್ದ್ರವಾದ ಸನ್ನಿವೇಶವನ್ನು ಅದು ಸೃಷ್ಟಿ ಮಾಡಿತು. ಹಾಗಾಗಿ ಹೇಳಿಕೆಗಿಂತಲೂ ಬಲಿಷ್ಠವಾದ ಪ್ರತಿಕ್ರಿಯೆ ಒಂದು ಕೊಡುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಅಮ್ಮಣ್ಣಾಯರ ನವಿರಾದ ನಮ್ರವಾದಂಥ ಪ್ರತಿಸ್ಪಂದದಿಂದ ನಾನು ಕಲಿತೆ. ಹಾಗಾಗಿ ಅಮ್ಮಣ್ಣಾಯರಿಗೆ ನಾನು ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಿಕ್ಕಿದುದಕ್ಕಾಗಿ ಹಾರ್ದವಾದ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ವಿಶಿಷ್ಟವಾದಂಥ ತಣ್ಪುಳ್ಳ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿಯೂ ನಿಮ್ಮ ಒಳಗಿನ ಕಲಾವಿದ ಮನಸ್ಸಿಗೆ ನಾನು ನಮಸ್ಕರಿಸ್ತೇನೆ. ಈ ಸಾಲಿನಲ್ಲಿ ಕೂತವರು ಗಡಿನಾಡು ಅಭಿವೃದ್ಧಿ ಪ್ರದೇಶದ ಮಾನ್ಯರು, ಹೆಚ್ಚು ಪರಿಚಯ ಇಲ್ಲ, ನಮಸ್ಕಾರ. ಇವರೆಲ್ಲರನ್ನು ನಾನು ಉಲ್ಲೇಖಿಸಿ ಎರಡು ಮಾತು ಹೇಳಿ ಹಿರಣ್ಯರ ಮಾತನ್ನು ನೆನಪಿಟ್ಟುಕೊಂಡು ಬೇಗ ಮುಗಿಸ್ತೇನೆ. ಮುಖ್ಯವಾಗಿ ಸ್ವಾಮಿಗಳನ್ನು ನಾನು ಪ್ರಧಾನ ಅಂತ ಗುರುತಿಸಿ ಮಾತಾಡಬೇಕು, ಅದು ಶಿಷ್ಟಾಚಾರ ಪದ್ಧತಿ ಮತ್ತು ಅದು ಅಪೇಕ್ಷಣೀಯ ಸಾಧು. ಸ್ವಾಮಿಗಳನ್ನು ಪ್ರಸ್ತುತ ವರ್ತಮಾನದ ಸ್ವಾಮಿಗಳು ನಮ್ಮ ಕಣ್ಣೆದುರಿದ್ದಾರೆ. ಅಹರ್ನಿಶಿ ಅಷ್ಟೂ ದಿನಗಳ ಕಾಲ ಎಡೆಬಿಡದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡುದರ ಕಾರಣದಿಂದ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವಿಶ್ರಾಂತವಾಗಿ ದುಡಿದುದರ ಪ್ರಯುಕ್ತದಿಂದ ಅವರಿಗೆ ಆಯಾಸ ಬಾಧಿಸಿದುದು ನಮಗೆ ಕಾಣುತ್ತದೆ. ಹಾಗಾಗಿ ಇನ್ನೂ ಸ್ವಲ್ಪ ಆಯಾಸವನ್ನು ಪಡಬೇಕು ಅಂತ ನನ್ನ ಪ್ರಾರ್ಥನೆ, ಎರಡು ನಿಮಿಷ ಹಾಗೆ ಹೆಚ್ಚಾಗಲಿಕ್ಕಿಲ್ಲ ಅವರಿಗೆ. ಹಾಗಾಗಿ ಈ ಸ್ವಾಮಿಗಳ ಮೊದಲಿದ್ದಂತಹ ಬ್ರಹ್ಮೈಕ್ಯರಾದ, ಒಳ್ಳೆಯ ಶಬ್ದವನ್ನೇ ಹೇಳಿದ್ದಾರೆ ಮತ್ತು ಸ್ವಾಮಿಗಳಿಗೆ ಸಂಬಂಧಿಸಿ ಅದು ಸರಿ, ಬ್ರಹ್ಮೈಕ್ಯರಾದಂಥ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ಅಮ್ಮಣ್ಣಾಯರು ಸಕಾಲಿಕವಾಗಿ ಸಮುಚಿತವಾಗಿ ನೆನಪು ಮಾಡಿಕೊಂಡರು. ಒಂದು ಮಾತಿದೆ, ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನು ಸಂಬಂಧ? ಇಲ್ಲಿಯವರೆಗೆ ಅವಿರತವಾಗಿ 62ನೇ ವರ್ಷ ಪ್ರಾಯದವರೆಗೆ ಹುಡುಕಿ ಬುದ್ಧಿ ಬಂದಂದಿನಿಂದ ನನಗೆ ಉತ್ತರ ಸಿಕ್ಕಲಿಲ್ಲ. ಆದರೆ ಜಬ್ಬಾರ್ ಸಾಬಿಗೂ ಮಠದ ಸ್ವಾಮಿಗಳಿಗೂ ಒಂದು ಸಂಬಂಧ ಉಂಟು ಅಂತಾಗಿದೆ. ಆ ಸಂಬಂಧ ಯಾವಾಗಿನಿಂದ ಅಂತ ಕೇಳಿದರೆ ಅದಕ್ಕೂ ನನ್ನ ಹತ್ರ ಸುಸ್ಪಷ್ಟವಾದ ನಿದರ್ಶನ ಇದೆ. ಅದಕ್ಕೆ ಕಾರಣ, ನಾನೀಗ ಅವರನ್ನು ಸರ್ ಅಂತ ಕರಿಬೇಕೋ ಸ್ವಾಮಿ ಅಂತ ಕರಿಬೇಕೋ ಒಂದು ಗೊಂದಲದಲ್ಲಿದ್ದೇನೆ. ಎಲ್ಲ ಬಿಟ್ಟು ನನಗೆ ಪ್ರೀತಿಯ ಶಬ್ದ, ನಾನು ದೊಡ್ಡವರನ್ನು ಸಣ್ಣವರನ್ನು ಸಾರಸಗಟ್ಟಾಗಿ ಕರೆದು ಬಿಡುದು, ಚಾಮಣ್ಣ ಅಂತ ಕರೀತೇನೆ. ಪ್ರಾಯದಲ್ಲಿ ಭಾಳ ದೊಡ್ಡವರು, ಕೀಲಾರು ಡಾಕ್ಟ್ರು ಅಂತ ನಾವು ಪ್ರೀತಿಯಲ್ಲಿ ಕರೆಯುವ ಕೀಲಾರು ಬೈಲಿನ ದಣಿಗಳಿಗೆ ಅಳಿಯ, ಹಾಗಾಗಿ ಅವರನ್ನು ಸ್ವಾಮಿ ಅಂತ ಕರಿಬೇಕಿತ್ತು. ಆದರೆ ಅವರನ್ನು ನಾನು ಶ್ಯಾಮಣ್ಣ ಅಂತ ಕರೆಯುವಾಗ ಹೆಚ್ಚು ಆಪ್ತತೆಯನ್ನು, ಆತ್ಮೀಯತೆಯನ್ನು ಅನುಭವಿಸುವ ಕಾರಣದಿಂದ ಹಾಗೆ ಕರೀತೇನೆ. ಈ ಶ್ಯಾಮಣ್ಣನಿಗೂ ಜಬ್ಬಾರ್ ಸಾಬಿಗೆ ಸ್ವಾಮಿಗಳ ಗುರುತಾಗುವುದಕ್ಕೊಂದು ಸಂಬಂಧ ಇದೆ. ಯಾವಾಗ ಈ ಸಂಪಾದ ಯಕ್ಷೋತ್ಸವ ಪ್ರಾರಂಭ ಆಯಿತೋ, ಅದಕ್ಕೆ ಬೀಜಾವಾಪನ ಆಯಿತೋ, ಆಗ ನಾವೆಲ್ಲ ಕೆಲವು ಹುಡುಗರು ಸೇರಿ ಸ್ವಲ್ಪ ಅಳಿಲ ಸೇವೆ ಸಲ್ಲಿಸ್ತಿದ್ದೆವು. ಯಾಕಂದರೆ ಅದು ಅದ್ಭುತವಾದ ಕಾರ್ಯಕ್ರಮ, ಊರಿಗೂರಿಗೆ ಶೃಂಗಾರಗೊಳ್ಳುವುದು, ಒಂದು ಮನೆಯಲ್ಲಿ ಮದುವೆಯ ಕಾರ್ಯಕ್ರಮಕ್ಕೆ ಎಷ್ಟು ವೈಭವೋಪೇತವಾದ ಒಂದು ಹಿನ್ನೆಲೆ ಪ್ರಸ್ತುತಿ ಬರ್ತದೋ ಅದೇ ರೀತಿಯ ವೈಭವ ಬರ್ತಿತ್ತು. ಆ ಕಾಲದಲ್ಲಿ ನಾವು ಅದಕ್ಕೆ ಸ್ವಲ್ಪ ಸೇರಿಕೊಳ್ಳುತ್ತಿದ್ದೆವು. ಆ ಕಾಲದಲ್ಲೆಲ್ಲ ಶ್ಯಾಮಣ್ಣ ಮಾಡುತ್ತಿದ್ದ, ಕೀಲಾರು ಡಾಕ್ಟರ್ ಅರ್ಥಾತ್ ಅವರ ಮಾವ ನಾವೆಲ್ಲ ಕರೆಯುವ ಕೀಲಾರು ಗೋಪಾಲಕೃಷ್ಣಯ್ಯನವರ ಸಂಸ್ಮರಣಾ ಕಾರ್ಯಕ್ರಮದ ಬಾಬತ್ತಿಗೆ ಸ್ವಾಮಿಗಳು ಆಹ್ವಾನಿಸಲ್ಪಡುತ್ತಿದ್ದರು. ಆಗ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳಂತೂ ಬರುವುದೇ, ಪದೇ ಪದೇ ಅವರನ್ನು ಸ್ವಾಗತಿಸುವ
ಬರುವಾಗ ಅವರ ಮುಖ ನೋಡಿ ನೋಡಿ ಒಂದು ಆಪ್ತತೆ ಬಂದುದರಿಂದ ಅವರು ಎಷ್ಟರ ಮಟ್ಟಿಗೆ ನನಗೆ ಪರಿಚಿತರಾದರೆಂದರೆ ನನ್ನ ಎಲ್ಲಿಂದ ಕಂಡರೂ ಗುರುತಿಸುವಷ್ಟರ ಮಟ್ಟಿಗೆ ಅವರು ಪರಿಚಿತರಾದರು. ಆಮೇಲೆ ನನ್ನ ಬಗ್ಗೆ ಭಾಳ ಅವರಿಗೆ ಪ್ರೀತಿ. ಅವಳು ಅದನ್ನು ತುಳುವಿನಲ್ಲೂ ನನ್ನಲ್ಲಿ ಇಲ್ಲಿ ಕಂಡ್ರೆ ಮಾತಾಡುವುದು, ಮಲಯಾಳಂನಲ್ಲಿ ಮಾತಾಡುವುದು, ಒಂದು ಒಂದು ಒಪ್ಪಟ ದೇಶೀ ಪರಂಪರೆಯ ವಕ್ತಾರರಾಗಿ ಅವರು ನನ್ನೊಟ್ಟಿಗೆ ಮಾನವೀಯ ಅಂತಃಕರಣದಿಂದ ಮಾತಾಡುವುದು. ಆ ಕಾರಣದಿಂದ ಆ ಸ್ವಾಮಿಗಳ ಜೊತೆಗೆ ನನಗೊಂದು ಸಂಬಂಧ ಬರುವುದಕ್ಕೆ ಶಾಮಣ್ಣ ಕಾರಣರಾದರು. ಆಮೇಲೆ ಪೇಜಾವರ ಸ್ವಾಮಿಗಳು, ವಿಶ್ವೇಶತೀರ್ಥ ಸ್ವಾಮಿಗಳು, ಅವರು ಬೊಂಬೈಯಲ್ಲಿರುವಾಗ ಅವರ ಕೃಷ್ಣನಿಗೆ ನಾನು ವಿದುರನ ಅರ್ಥ ಹೇಳಿದ್ದೇನೆ, ಶಂಭು ಶರ್ಮರು ಅವರವನ ಅರ್ಥ ಹೇಳಿದ್ದಾರೆ ಮುಂಬಯ್ಯ ಪೇಜಾವರ ಮಠದಲ್ಲಿ. ಅವರು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟುಕೊಂಡವರಂದರೆ ಅವರ ಪ್ರೀತಿಯೆಲ್ಲ ಗುಟ್ಟು ನೋಡಿ ಕಾಣಲಿಕ್ಕಿಲ್ಲ, ಗೊತ್ತೇ ಆಗುವುದಿಲ್ಲ. ಗಾಢ ಗೂಢ ಆಪ್ತ ಮತ್ತು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಪತ್ತೆದಾರ ಪುರುಷೋತ್ತಮ ಬಂದರೂ ಅಥವಾ ನಿಮ್ಮ ದೊಡ್ಡ ದೊಡ್ಡ ಪತ್ತೆದಾರರು ಬಂದರೂ ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೂಕ್ಷ್ಮ ಅವರು. ಅವರು ಒಂದು 10 ಮಂದಿಯನ್ನು ಗುರುತಿಸಿ ಒಂದು ಸನ್ಮಾನ ಮಾಡ್ತಾರೆ, 10,000 ರೂಪಾಯಿ ದುಡ್ಡು ಕೊಟ್ಟು. ಅದವರ ಸ್ವಂತ ದುಡ್ಡು, ಅದು ಬೇರೆ ದುಡ್ಡಲ್ವೇ ಅಲ್ಲ. ಅವರು ಪ್ರೀತಿಯಿಂದ ಎಲ್ಲ ತೆಗೆದಿಡುವುದು, ಅವರಿಗೆ ಆಪ್ತತೆಯಿಂದ ಕೊಟ್ಟರು ಅವರೇನು ಇಟ್ಟುಕೊಳ್ಳುವುದಿಲ್ಲಲ್ಲ. ಅವರಂತೂ ಅದ್ಭುತ ವ್ಯಕ್ತಿ ಅಲ್ವ, ಎಲ್ಲ ಕೊಟ್ಟು ಬಿಡೋದಲ್ವ. ಅವರು ಒಮ್ಮೆ ಈ 10 ಮಂದಿಗೆ ಸನ್ಮಾನ ಮಾಡುವಾಗ ರಾಮವಿಠಲ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದರು ಜಬ್ಬಾರ್ನನ್ನು. ಅವರು ಬೇರೆ ಸಮಸ್ಯೆ ಬಂತಂತೆ, ಅದು ಅಂಚ ಪುಂಡ ಸ್ವಾಮಿಯಲ್ಲಿ ಇಲ್ಲ, ಜಬ್ಬಾರ್ನನ್ನೇ ಕರಿಬೇಕು ಅಂತ ಅವರು ಅಟ್ಟ ತೊಟ್ಟರು. ಆಮೇಲೆ ಎಲ್ಲರನ್ನು ಸಂಬಂಧಿಸಿ ಅಷ್ಟು ಸನ್ಮಾನಿತರನ್ನು ಪ್ರತಿನಿಧೀಕರಿಸಿ ಮಾತಾಡುವುದಕ್ಕೂ ನನಗೆ ಅವಕಾಶ ಸಿಕ್ಕಿತ್ತು. ನಾನು ಅವರನ್ನು ಹೇಗೆ ಮಾತಾಡಿಸಬೇಕು ಹಾಗೆ ಮಾತಾಡಿದ ಅವರೊಟ್ಟಿಗಿನ ಅನುಭವವನ್ನು ಹೇಳಿಕೊಂಡೆ. ಆ ಕಾರಣದಿಂದ ಆ ಸ್ವಾಮಿಗಳ ಸಂಬಂಧವು ಬಂತು, ಸುಬ್ರಹ್ಮಣ್ಯ ಸ್ವಾಮಿಗಳ ಸಂಬಂಧ ಇತ್ಯಾದಿ ಆ ಕಾಲದಲ್ಲಿ ಬಂದದ್ದು, ಈಗ ಅದು ಪ್ರಸ್ತುತ ಅಲ್ಲ. ಆದರೆ ಈಗ ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಲಕ್ಷ್ಯ, ಯಾಕಂದರೆ ಅವರು ಈ ಯಕ್ಷಗಾನದ ಎಲ್ಲ ಅಂಗಗಳನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಬಲ್ಲಂತಹ ಒಬ್ಬ ಚಿಕಿತ್ಸಕ ದೃಷ್ಟಿಯ ವಿಮರ್ಶಕ. ಕೊಡು, ಪಡೆ, ಬಿಡು, ಇದು ಮೂರೂ ಉಂಟು ಯಕ್ಷಗಾನದಲ್ಲಿ. ಕೊಡ್ಲಿಕ್ಕೂ ಉಂಟು, ಪಡಿಲಿಕ್ಕೂ ಉಂಟು, ಸ್ವಲ್ಪ ಬಿಡ್ಲಿಕ್ಕೂ ಉಂಟು. ಇದು ಮೂರನ್ನು ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ಮಹಾ ಚಿಕಿತ್ಸಕ ದೃಷ್ಟಿಯ ವಿಮರ್ಶಕ. ಇವತ್ತು ಅವರ ಮುಂದೆ ನೀವು ನಿಂತು ಮಾತನಾಡಿದರೆ ಶ್ರೇಣಿಯವರಿಂದ ಹಿಡಿದು ತೆಕ್ಕಟ್ಟವರಿಂದ ಹಿಡಿದು ಅಥವಾ ಮೂಡಂಬೈಲಿ ಶಾಸ್ತ್ರಿಗಳಿಂದ ಹಿಡಿದು ಈ ಪ್ರಭಾಕರ ಜೋಶಿ ಇತ್ಯಾದಿ ಮಹಾ ಹಿರಿಯ ತಲೆಮಾರಿನ ಕಲಾವಿದರಿಂದ ತೊಡಗಿ ಈಗೀಗ ಅರ್ಥ ಹೇಳುತ್ತಿರುವ ಕಲಾವಿದರವರೆಗಿನ ಅರ್ಥದ ವೈಖರಿ, ಅರ್ಥದ ಕ್ರಮ, ಅರ್ಥದ ರೂಪುರೇಷೆ ಮತ್ತು ಹಿಂದಿನ ಶ್ರೇಣಿಯವರ ತಲೆಮಾರಿಗೂ ಈಗ ವರ್ತಮಾನದ ತಲೆಮಾರಿಗೂ ಕೊಡು, ಪಡೆ, ಬಿಡು ಎನ್ನುವಂಥ ಸಂಬಂಧವನ್ನು ಕೂಡ ಚೆನ್ನಾಗಿ ಹೇಳಬಲ್ಲರು. ಅಷ್ಟು ಸೂಕ್ಷ್ಮತಿ, ಅಷ್ಟು ಆಳವಾದಂಥ ಗ್ರಹಿಕೆ ಇರುವವರು. ಅವರ ಕೈಯಿಂದ ಸನ್ಮಾನ ಪಡೆಯುವುದು ನನಗೊಂದು ಅಮೋಘವಾದಂಥ ಸಂದರ್ಭ. ಇದೊಂದು ಅತ್ಯಂತ ಅತ್ಯಂತ ಎಂಥದ್ದು ಭಾವುಕವಾಗಿ ಹೇಳುವುದಿದ್ರೆ ಸಮಾಧಾನದ ಸಂಗತಿ ನನಗೆ. ಅಮ್ಮಣ್ಣಾಯರನ್ನು ನಾವು ಗುಟ್ಟಿನಲ್ಲಿ ಆರಾಧಿಸ್ತಾ ಬಂದವ, ಆಗೆಲ್ಲ 50 ಪೈಸೆ 20 ಪೈಸೆ ಎಲ್ಲ ಟಿಕೆಟಿಗಿದ್ದದ್ದು. ಕಲ್ಲುಗುಂಡಿ ಶಾಲೆಯಲ್ಲಿ ಆಗುವಾಗ ಅದಕ್ಕೊಂದು ಸೀಲ್ ಹೊಡೆದು ಕೊಡ್ತಿದ್ರು, 1 ರೂಪಾಯಿಯ ಟಿಕೆಟಿಗೆ 25 ಪೈಸೆ. ಆ ಕಾಲದಲ್ಲಿ ಅಮ್ಮಣ್ಣರ ಆಟಗಳನ್ನು ನೋಡೋದು, ಅವರನ್ನು ಚೌಕಿಯಲ್ಲಿ ಮಾತಾಡಿಸೋದು. ಅಮ್ಮಣ್ಣಾಯರ ಆರ್ದ್ರವಾದ ಕಂಠದಿಂದ ಹೊರಹೊಮ್ಮಿದ ಹಾಡನ್ನೆಲ್ಲ ವಿಮರ್ಶೆ ಮಾಡೋದು ಕಷ್ಟ. ಪಟ್ಟಾಭಿಷೇಕದ ಪದ್ಯವನ್ನು ಇನ್ನವರಾಗಿ ಹೇಳುವವರು ಬಹಳ ಕಷ್ಟ, ಇನ್ನೊಬ್ಬರು ಇರುವುದು ಕಷ್ಟ. ಅದೇ ರೀತಿ ಮಾನಿಷಾದ ಪ್ರಸಂಗವನ್ನು ನೋಡಿದರೆ ದಿಟವೇ ನಿನ್ನಯ ವಚನ, ಆ ಪದ್ಯವನ್ನು ಅವರಷ್ಟು ಮಾರ್ಮಿಕವಾಗಿ ಕರುಳು ಚುರುಕ್ ಎನ್ನುವ ಹಾಗೆ ಹೇಳುವುದು ಕಷ್ಟ. ಅದಾದ ಮೇಲೆ ಏನಲೆಂದ ಸೌಮಿತ್ರಿ ಜನನಿ ನೀನಿಲ್ಲದ ಪುರ ಹೇಗೆ ಅಂತ ಹೇಳಿದರೆ, ಹರಣವಿಲ್ಲದ ಕಾಯ ಸುಗಿರಣವಿಲ್ಲದ ಸೂರ್ಯ ಅಂತ ಶತ್ರುಘ್ನ ಹೇಳ್ತಾನೆ ನೀನಿಲ್ಲದಿರುವಾಗ ಅಯೋಧ್ಯೆ ಉಂಟು ತಾಯಿಯ ಸೀತೆಯಲ್ಲಿ. ಆ ಪದ್ಯವನ್ನು ಅವರಾಗೆ ಹೇಳಲಿಕ್ಕೆ ಮತ್ತೊಬ್ಬರಿಗೆ ಕಷ್ಟ. ವಾಲ್ಮೀಕಿಯ ಪದ್ಯಗಳನ್ನು ಹೇಳುವುದು ಬಹಳ ಕಷ್ಟ. ಹಾಗಾಗಿ ಅಮ್ಮಣ್ಣಾಯರ ಪದ್ಯವನ್ನು ನಾನು ತಿಳಿದ ಹಾಗೆ ಅವರು ಪದ್ಯ ಆಡುವುದಿಲ್ಲ, ಅವರು ಪದ್ಯ ಆಗಿಬಿಡ್ತಾರೆ, ಅದರೊಳಗೆ ತನ್ಮಯತೆಯನ್ನು ಹೊಂದುತ್ತಾರೆ. ಕರಗಿ 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 ಉಪ್ಪನ್ನು ನೀರಿಗೆ ಹಾಕಿದಾಗ ಕೊನೆಗೆ ಉಪ್ಪು ಮಿಶ್ರಿತವಾದ ನೀರು, ಅಮ್ಮಣ್ಣಾಯ ಮಿಶ್ರಿತವಾದ ಹಾಡಾಗಿ ಪರಿವರ್ತನೆ ಆಗ್ತದೆ. ಅವರ ಜೊತೆ ಪದ್ಯಕ್ಕೆ ನಾನು ವೇಷ ಮಾಡಿದಂತಹ ಅದೃಷ್ಟಶಾಲಿ ಅಂತ ಹೇಳೋ, ಯಾಕೆಂದರೆ ಏನು ಕುಣಿತ ತಿಳಿಯದ ನಾನು ವೇಷ ಮಾಡಿದ್ದೇನೆ. ದ್ರೌಪದಿ ವಸ್ತ್ರಾಪಾರ ಪ್ರಸಿದ್ಧವಾದ ಪ್ರಸಂಗ, ಅದರಲ್ಲಿ ನನ್ನ ಧರ್ಮರಾಯನ ವೇಷ, ಸೂರ್ಯಕುಮಾರಿ ಗೋವಿಂದ ಭಟ್ಟರ ಕೌರವ, ಸುಳ್ಯದ ಚೆನ್ನಕ್ಕ ಇದರ ಪ್ರಕಾಶ್ ಥಿಯೇಟರ್ನಲ್ಲಿ ಶೇಖರಮಣಿಯಾನಿ ಅವರು ಆಡಿಸಿದ್ದು, ನನ್ನದೊಂದು ಧರ್ಮರಾಯನ ವೇಷ ಇತ್ತರಲ್ಲಿ. ಶಕುನಿ ಸಾಮಾನ್ಯರಲ್ಲ, ರಾಮದಾಸ ಸಾಮಗ್ರ ಶಕುನಿ, ನನ್ನ ಧರ್ಮರಾಯ ಅದರಲ್ಲಿ. ನನ್ನ ಪ್ರಾರಂಭದ ದಿನಗಳಲ್ಲಿ ಅಮ್ಮಣ್ಣರೇ ಪದ್ಯ ಇದ್ದದ್ದು. ಅದಕ್ಕೆ ಆ ಕಾಲದಲ್ಲಿ ದುಶ್ಯಾಸನರೋ ಕರಗಭ ಶೆಟ್ಟರದ್ದೇ ಇದ್ದದ್ದು, ಕೊಳ್ಳಿಯೂರು ರಾಮಚಂದ್ರ ರಾಯರದ್ದೇ ದ್ರೌಪದಿ ಇದ್ದದ್ದು. ಹಾಗಾಗಿ ವೇಷದ ಹುಮ್ಮಸ್ಸಿದ್ದ ಕಾಲದಲ್ಲಿ ಅವರೊಟ್ಟಿಗೆ ಭಾಗವಹಿಸಿದ್ದೇನೆ. ಶಾಮಣ್ಣ ನನ್ನನ್ನು ಹತ್ತಿರದಿಂದ ಕಂಡಿದ್ದಾರೆ, ದೊಂದಿ ಬೆಳಕಿನ ಆಟ ಆಡುವ ಹುಚ್ಚಿಡಿಯುವಾಗ ಹಿಂದೆ ಕೈ ಕಟ್ಟಿ ನೋಡಿದ್ದಾರೆ ಅದನ್ನು, ಇದು ಚಂದ ಆಗ್ತದ ಇಲ್ಲೋ ಅಂತ. ಕೊನೆಗೆ ಅದರಲ್ಲಿ ನಾವು ಸ್ವಲ್ಪ ಸೋತೆವು.
ಅದಕ್ಕೆ ಆ ಬೆಳಕನ್ನು ಇಡುವಲ್ಲಿ ಸ್ವಲ್ಪ ವೈಫಲ್ಯ ಬಂತು. ಆಗ ಅವರೇ ಸೂಚಿಸಿದರು, ಇವೆಲ್ಲ ಜನ ಲೈಟ್ ಆಫ್ ಇಲ್ಲ, ಕೆಟ್ಟೋಗ್ತೀಯ ನೀನು, ನಿನ್ನ ಆಟ ಫೇಲ್ ಆಗ್ತದೆ ಅಂತ. ಮತ್ತೆ ಮಧ್ಯಕ್ಕೆ ಅದೇ ಬಣ್ಣದ ಬೆಂಕಿ ಬಣ್ಣದ ಹೆಲೋಜನ್ ಹಾಕಿದ ಮೇಲೆ ಆಟ ಮೇಲೆ ಬಿತ್ತು. ಕೊನೆವರೆಗೂ ಕುರುಕ್ಷೇತ್ರ ಆಟ ಆಡಿಸಿದವರು ನಿಂತು ನೋಡಿದ್ದಾರೆ. ಅದ್ಭುತ ತಾಳಮದ್ದಲೆಗಳನ್ನು ಸಂಘಟಿಸಿದ್ದಾರೆ. ತೆಕ್ಕಟ್ಟೆಯವರು ಅಂತ ಹೇಳುವಾಗ ಹಿರಣ್ಯರೆ ಕ್ಷಮೆ ಕೇಳಿ, ನಿಮ್ಮ ಹತ್ರ ಒಂದೇ ಮಾತು, ತೆಕ್ಕಟ್ಟೆಯವರು ಅಂತ ಹೇಳುವಾಗ ಆ ತೆಕ್ಕಟ್ಟೆಯ ಗುಂಗನ್ನು ಹಿಡಿಸಿದ್ದು ನನಗೆ ಅವರೇ. ಅವರೊಂದು ಅದ್ಭುತವಾದ ಎರಡು ತಾಳಮದ್ದಲೆಗಳನ್ನು ಟೌನ್ ಹಾಲ್ನಲ್ಲಿ ಸಂಘಟಿಸಿದರು ಮಂಗಳೂರಿನಲ್ಲಿ. ಒಂದು ವಾಲಿವದೆ, ಅದಕ್ಕಿಂತ ಮೊದಲು ಶ್ರೀಕೃಷ್ಣಾರ್ಜುನ ಕಾಳಗ ಒಂದು. ಆ ಪ್ರಸಂಗಗಳೇ ನಾನು ಹೋಗಿ ಅವರಿಗೆ ದುಂಬಾಲುಬಿದ್ದೆ, ಸರ್ ಆ ಕೃಷ್ಣಾರ್ಜುನ ಕಾಳಗದ ಕ್ಯಾಸೆಟನ್ನು ಹೇಗಾದರೂ ನನಗೆ ಕೊಡಬೇಕು ಸರ್ ನೀವು. ಆಗ ಆಡಿಯಲ್ಲ, ಎಲ್ಲರನ್ನು ಸಂಗ್ರಹಿಸಿ ಇಡುವುದವರು. ಈಗ ಶಾಮಣ್ಣನ ಬಗ್ಗೆ ನಾವು ಹೊಗಳಿದ್ರೆ ಅವರಿಗೆ ಸಿಟ್ಟು ಬಂದಿತ್ತೋ ಏನೋ, ನಾನಿದ್ದದನ್ನು ಇದ್ದಾಗ ಹೇಳ್ತೇನೆ. ಅವರೊಂದು ಪ್ರಸಂಗ ಪುಸ್ತಕದಾಗಿರುವವರು, ಯಕ್ಷಗಾನದ ಸೈಕ್ಲೋಪೀಡಿಯಾದಾಗೆ ಇರುವವರು, ಎದುರಿರುವ ಪದ್ಯ ತಪ್ಪಿದ್ರು ಆ ಪದ್ಯವನ್ನು ಎತ್ತಿ ಹೇಳಬಲ್ಲ ಸಾಮರ್ಥ್ಯ ಅವರಿಗೆ ಉಂಟು ಅಂತ ನಾನು ಭಾವಿಸಿದೆ. ನನಗೆ ಅಭಿಮಾನ, ಅದು ನನ್ನ ಊರಿನವರಲ್ವೋ, ಅವರಷ್ಟು ಸಾಧಿಸಿದ ಮೇಲೆ ಹೇಳದೆ ಹೋದರೆ ಅವರ ವ್ಯಕ್ತಿತ್ವಕ್ಕೆ ನಾನು ಅಂಟಿಸುವುದು ದೋಷ ಅಂತ ಆಗ್ತದೆ. ಆ ಕ್ಯಾಸೆಟ್ ಅನ್ನು ನಾನು ಕೇಳಿದೆ, ಅವರು ಹೇಳಿದರು ಶೆಟ್ಟಿ ಇಲೆಕ್ಟ್ರಾನಿಕ್ಸ್ನಲ್ಲಿ ಉಂಟು ಮಾರಾಯ, ನೀನು ಅಲ್ಲಿಂದ ಹೋಗಿ ತಕ್ಕೋದನ್ನು ಅಂತ. ಹೋಗಿ ಹೇಗಾದರೂ ಶೆಟ್ಟಿ ಇಲೆಕ್ಟ್ರಾನಿಕ್ಸನ್ನು ಹುಡುಕಿ ಕೃಷ್ಣಾರ್ಜುನ ಕಾಳಗ ಎನ್ನುವ ಕ್ಯಾಸೆಟನ್ನು ನಾನು ಸಂಗ್ರಹಿಸಿದೆ. ಯಾಕೆ ಸಂಗ್ರಹಿಸಿದೆ ಅಂದರೆ, ಅದರಲ್ಲಿ ಒಂದು ಅದ್ಭುತವಾದಂಥ ತೆಕ್ಕಟ್ಟ ಆನಂದಮಾಷ ಬಲರಾಮ ಇದೆ. ಅದರಲ್ಲಿ ಪದ್ಯ ಅಂತದ್ದು ಇಲ್ಲ. ಬಲರಾಮ ಒಡ್ಡೊಲಗ ಕೊಡುವುದು, ಇವ ಒಂದು ಗಾಯನದಿಂದಾಗಿ ಸಮಸ್ಯೆ ಆಯಿತು ಅಂತ ಹೇಳುವಾಗ ನೀಲವರ್ಣನ ನುಡಿಯ ಕೇಳಿ ಅಷ್ಟೇ ಪದ್ಯ ಇರುವುದು. ಆ ತುಂಡು ಪದ್ಯಕ್ಕೆ ಆ ಪುಣ್ಯಾತ್ಮ ರಾಮದಾಸ ಸಾಮಗರ ಕೃಷ್ಣನನ್ನು ಇಟ್ಟುಕೊಂಡು ಒಂದೂ ಮುಕ್ಕಾಲು ಗಂಟೆ ಸಂಭಾಷಣೆ ಮಾಡಿದ್ದಾರೆ ಅದರಲ್ಲಿ. ಅದನ್ನು ಕೇಳಿ ನಾನು ಬೆಕ್ಕಸ ಬೆರಗಾಗಿ ಹೋದೆ. ಅಶೋಕ ಭಟ್ರು ಇವರದ್ದೇ ಮಾವನ ಆ ಹೋಟೆಲ್ ಗೇಟ್ ವೇ ಅಂತಲ್ವ ಬಿಲ್ಡಿಂಗ್ನಲ್ಲಿ ಒಕ್ಕಲಿದ್ದ ಅಶೋಕ ಭಟ್ರು ಹೋಟೆಲ್ನಲ್ಲಿ ನಾವು ಇಬ್ಬರು ಆ ತಾಳ ಮೊದಲು ಹೋದ್ದು. ಆ ಕಾಲದಲ್ಲಿ ನಾನು ಆ ತೆಕ್ಕಟ್ಟೆಯವರ ಬಲರಾಮನನ್ನು ಕೇಳಿ ಮೊದಲೇ ಮೆಚ್ಚುತ್ತಿದ್ದವ, ಅವರ ಒಂದು ಆಕರ್ಷಣೆಗೆ ಮೋಡಿಗೆ ಒಳಗಾದವ, ಇನ್ನಷ್ಟು ಅವರ ದಾಸನಾಗಿ ಹೋದೆ. ಕೊನೆಗೆ ಮುಗಿಸ್ತೇನೆ, ವಾಲಿವದೆ ತಾಳಮದ್ದಲೆ ಮಾಡಿಸಿದರು. ಆ ತಾಳಮದ್ದಲೆ ಮಾಡುವಾಗ ಉದ್ದಾಮ ಕಲಾವಿದ ಶ್ರೇಣಿ ಗೋಪಾಲಕೃಷ್ಣ ಭಟ್ರದ್ದು ರಾಮ, ಇದೇ ತೆಕ್ಕಟ್ಟ ಆನಂದ ಮಾಷ್ಟ್ರ ಸುಗ್ರೀವ, ರಾಮದಾಸ ಸಾಮಗರ ವಾಲಿ. ಈ ತೆಕ್ಕಟ್ಟವರಿಗೆ ಕಾಲು ಮಡಚಿ ಕೂತು 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 ಶ್ರೇಣಿಯವರ ಈ ವಕಾಲತ್ತನ್ನು ಕೇಳಿ, ಪಾಟಿ ಸವಾಲುಗಳನ್ನು ಕೇಳಿ, ಕೊನೆಗೆ ಅವರಿಗೆ ಸಿಕ್ತು ತಡಿಲಿಕ್ಕಾಗದ ಉದ್ವೇಗದಿಂದ, ನೀನು ಅಯೋಧ್ಯೆಯಿಂದ ಬಂದದ್ದು ವನವಾಸಕ್ಕೋ ನನ್ನ ರಕ್ಷಣೆಗೋ ಅಂತ ಕೇಳಿದ್ರು. ಅಲ್ಲಿ ವನವಾಸಕ್ಕೆಲ್ಲ ಶ್ರೇಣಿಯವರ ಬಾಯಿಂದ ಹೇಳಿಸಿದ್ರು ಅವರು. ಪುನಃ ನೀನು ಯಾಕೆ ನನ್ನನ್ನು ಇಷ್ಟೊತ್ತು ಕೂತುಕೊಂಡು ದಂಡಿಸುವುದು ಅಂತ ಕೇಳಿದರು. ಅದಂದರೆ ಅಷ್ಟು ಹಾಸ್ಯ ರಸ ಮಿಶ್ರಿತವಾದ ತಾಳಮದ್ದಲೆ. ಆ ಎರಡು ತಾಳಮದ್ದಲೆಗಳನ್ನು ಮರೀಲಿಕ್ಕಿಲ್ಲ. ಕಲ್ಲುಗುಂಡಿಯಲ್ಲಿ ತಾಳಮದ್ದಲೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದೇ ತಕ್ಕಟ್ಟ ಆನಂದ ಮಾಸ್ಟರನ್ನು ಕರ್ಣ ಮಾಡಿ ಪ್ರಭಾಕರ ಜೋಶಿಗಳನ್ನು ಅರ್ಜುನ ಮಾಡಿ ತಾಳಮದ್ದಲೆ ಮಾಡಿದೆವು. ಅದರಲ್ಲಿ ಪ್ರಭಾಕರ ಜೋಶಿ ಅವರು ಅದ್ಭುತವಾದ ಅರ್ಜುನ ಹೇಳಿದ್ರಲ್ಲ ಸರ್, ಅದ್ಭುತವಾದ ಅರ್ಜುನ. ಇವರು ಇದ್ರು ಹಿಂದೆ ಕೂತು ಕೇಳೋದು ಮುಂದೆ ಕೂತು ಕೇಳೋದಿಲ್ಲ. ಆಮೇಲೆ ಸಂಪಾಜೆಯಲ್ಲಿ ಲಯನ್ಸ್ ಕ್ಲಬ್ಬಿಗಾಗಿ ಒಂದು ತಾಳಮದ್ದಲೆ ಮಾಡಿದರು. ಶೂರ್ಪಣಕಾಮಾನ ಭಂಗ ಅಂಗದ ಸಂಧಾನ, ವಾಸುದೇವ ಸಾಮಗರ ಶೂರ್ಪಣಕ್ಕೆ ತೆಕ್ಕಟ್ಟೆಯವರ ಲಕ್ಷ್ಮಣ, ಈ ಕುಂಕುಳವರ ರಾಮ ಇರಬೇಕಲ್ಲ ಸರ್ ನೆನಪಿದ್ದಾಗ. ಅದರಲ್ಲಿ ಅದ್ಭುತವಾದಂಥ ಒಂದು ಪ್ರಸಂಗ. ಹೀಗಾಗಿ ತೆಕ್ಕಟ್ಟ ಆನಂದ ಮಾಸ್ಟರನ್ನು ಆವಾಹಿಸಿಕೊಳ್ಳುವುದಕ್ಕೂ ಪ್ರೇರಣೆ ಶಾಮಣ್ಣ. ಹಾಗಾಗಿ ನನ್ನ ಯಕ್ಷಗಾನದ ಎಲ್ಲ ಚಟುವಟಿಕೆಗಳಿಗೂ ಹೇತುವಾದ ಪ್ರೇರಕರಾದ ಸ್ವಾಮಿಗಳಿದ್ದಾರೆ, ಶಾಮಣ್ಣದಿದ್ದಾರೆ, ಅಮ್ಮಣ್ಣಯರಿದ್ದಾರೆ, ಒಟ್ಟಿಗೆ ಅರ್ಥ ಇಡುವಂಥ ಹಿರಣ್ಯರು ಇದ್ದಾರೆ. ಅವರದೆಲ್ಲ ಉರುಟು ಉರುಟು ಉರುಟಲ್ಲ ಹಿರಣ್ಯರದ್ದು, ನನ್ನದು ಪೀಠಿಗೆ ಉದ್ದ, ಹಿರಣ್ಯರದ್ದು ಉರುಟು 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 ಉರುಟು. ಎಂಥ ಒಂದು ಒಂದು ಪ್ರತ್ಯುತ್ಪನ್ನ ಮತ್ತೆ ನೋಡಿ ಅವ್ರದ್ದು. ಆಗ ಅವರು ಹಿಂದೆ ಮುಂದಾಯಿತು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ, ನನ್ನ ಸನ್ಮಾನ ಪತ್ರ ಓದಬೇಕು ಅಂತ ಸ್ವಾಮಿಗಳು ಕಣ್ಣಲ್ಲಿ ಸೂಚಿಸುವಾಗ ವಾಕ್ಯವನ್ನು ಉರುಟು ಉರುಟು ಮಾಡಿ ಈಗ ಬಂದಿರತಕ್ಕಂಥವರು ಓದತಕ್ಕಂಥವರು ಅಂತ ಅದನ್ನೆಲ್ಲ ತಿರುಗಿಸಿದರು. ನನಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿವಂತಿಗೆ ಇಷ್ಟು ವರ್ಷ ಅರ್ಥ ಹೇಳಲಿಲ್ಲೋ. ಹಾಗಾಗಿ ಸ್ವಾಮಿಗಳಿಗೆ ಶಿರಸ ನಮಸ್ಕರಿಸಿ, ಶಾಮಣ್ಣನಿಗೂ ನಮಸ್ಕರಿಸಿ, ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ನಮಸ್ಕರಿಸಿ, ಆಮೇಲೆ ಅಮ್ಮಣ್ಣಯರಿಗೆ ನಮಸ್ಕರಿಸಿ. ಪದೇ ಪದೇ ನಾನು ಅಂಗಡಿಗೆ ಹೋಗುವಾಗ ಚಿನ್ನ ಹೆಚ್ಚು ಖರೀದಿ ಮಾಡುವುದಿಲ್ಲ, ನಮಗೆ ತಾಕತ್ತಿಲ್ಲ, ಆದರೂ ಬಲರಾಮಾಚಾರ್ಯರು ನನ್ನನ್ನು ಕಂಡಾಗ ಒಂದು ಮುಗುಳ್ನಾಗೆಯಿಂದ ನನ್ನನ್ನು ಸ್ವಾಗತಿಸುವುದುಂಟು. ಅವರ ಇಡೀ ಬಿಲ್ಡಿಂಗ್ ಎ ಸಿ, ಅವರ ನಗು ಇನ್ನಂತೂ ಎ ಸಿ, ಅದನ್ನು ನೋಡಿ ಸಮಾಧಾನ ಪಡುವುದುಂಟು. ಅಂಥವರು ಇಲ್ಲಿ ಸಹಭಾಗಿಗಳಲ್ಲ. ಅದರಲ್ಲ ಅಕಾಡೆಮಿಯಿಂದ ಸಿಕ್ಕಿದ ಗೌರವ ಪ್ರಶಸ್ತಿ ದೊಡ್ಡದೆ, ಅದನ್ನು ಅವಮಾನಿಸಕೂಡದು, ಯಕ್ಷಗಾನಕ್ಕೆಂದೇ ಇರುವುದು. ಅದಕ್ಕಿಂತಲೂ ಒಂದು ಅಣು ಒಂದು ಗೇಣು ಇದು ಹೆಚ್ಚು ಅಂತ ಭಾವಿಸ್ತೇನೆ ಸ್ವಾಮಿಗಳು ಕೊಟ್ಟದ್ದರಿಂದ. ನಮೋ ನಮಃ. ಅಮ್ಮಣ್ಣಯರಿಗೆ ದೀರ್ಘವಾದ ಆಯುರಾರೋಗ್ಯ ಆಯುಷ ಹಾರೈಸ್ತೇನೆ. ನೆರೆದಿರುವ ಎಲ್ಲರಿಗೂ ಹಾರೈಸಿ ಯಕ್ಷಗಾನಕ್ಕೆ ಸನ್ಮಂಗಲ ಕಾರಕವಾದ ವೇದಿಕೆಯನ್ನು ಒದಗಿಸಿಕೊಟ್ಟ ಎಡನೀರಿನ ಈ ವೇದಿಕೆಯಲ್ಲಿ ಇನ್ನಷ್ಟು ಅನೇಕ ಕಾರ್ಯಕ್ರಮಗಳು ನಡೀತಾ ಬರಲಿ, ಅದನ್ನು ಕಾಣುವ ಕೇಳುವ ಯೋಗ ನಮಗೆ ಭಗವಂತನ ದಯೆಯಿಂದ ಬರಲಿ. ಬ್ರಹ್ಮೈಕ್ಯರಾದಂತಹ ಸ್ವಾಮಿಗಳನ್ನು ಆಪ್ತವಾದ ಮಗುವಿನ ಮನಸ್ಸು, ಅವರ ಪದ್ಯಕ್ಕೆ ಅರ್ಥ ಹೇಳಿದ್ದೇನೆ ನಾನು. ಅವರ ಪದ್ಯಕ್ಕೆ ವಾಲಿವದೆ ಬಂದರೆ ಅವರು ನಾನು
ಡಾಕ್ಟರ್ ರಾಮಾನಂದ ಬನ್ನಿಯಾರ್ಯವರು ರಾಮ ಆದರೆ ನನ್ನ ಸುವಾಲಿ ಆದರೆ ಅವರೇ ಜಾಗಟ್ಟೆ ಇಟ್ಕೊಂಡು ಕೂತುಕೊಳ್ಳೋದು, ಮತ್ತೆ ಅಮ್ಮಣ್ಣವರ ಪದ್ಯಕ್ಕೆ ಕೂತುಕೊಳ್ಳೋದು, ಸುರು ಸ್ವಾಮಿಗಳ ಪದ್ಯ ಹೇಳಿ ಅವರಿಗೆ ಖುಷಿಯಾಗುತ್ತದೆ. ರಾಮ ಹರ ಹೇಳುವಾಗ ಭಕ್ತಿಗೆ ಭಾಳ ಅದ್ಭುತವಾದ ಪ್ರತಿರೂಪ ಅಲ್ಲ ಅವರು. ಅವರ ಬ್ರಹ್ಮೈಕ್ಯರಾದ ಅವರಿಗೆ ಮಂಗಳ ಇರಲಿ, ದೈವ ಸಾಹಿತ್ಯ ಇರಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲರಿಗೂ ನಮಸ್ಕಾರ.